ಅವರನ್ನ ನಿಲ್ಲಿಸಬೇಕಾದ್ರೆ ಎಲ್ಲರೂ ಹೋರಾಟ ಮಾಡಿ ಆ ತಾಲೂಕು ಆಗಿರೋದ್ರಂಗೆ ನಾವೆಲ್ಲರೂ ಹೋರಾಟ ಮಾಡಿದ್ರೆ ಅಖಂಡ ತಾಲೂಕು ಉಳಿಯೇ ಉಳಿತೇವ. ಈಗ ಅವರು ಶಾಸಕರಾದಾಗ ಇಡೀ ನಮ್ಮ ಜನಾಂಗಕ್ಕೆ ಅವಮಾನ ಮಾಡಿ ತನ್ನ ಪ್ರಸ್ತುತಿಸ್ಕೊಳ್ಳಕ್ಕಾಗಿ ಪಕ್ಷದಿಂದ ಪಕ್ಷಕ್ಕಾಗಿ ಮಾಡಿದ ಇಡೀ ಜನಾಂಗದ ಅವಮಾನ. ಏನಪ್ಪ ಬ್ಯಾಡ ಜಾತಿ ನಂಬಲಾರ್ದಯ್ಯ, ಈ ರಿಸರ್ವೇಶನ್ ಯಾಕೆ ಬಂತಪ್ಪ ಅಂದ್ರೆ ಅವ್ರು ನಮ್ಮ ಜನಾಂಗದಲ್ಲಿ ಕಳಂಕ ಮಾಡಿದ. ಈಗ ಅದೇ ಕಳಂಕ ಮತ್ತೆ ಎತ್ತಿ ತೋರಿಸಕತ್ತಾರ. ಆ ತಾಲೂಕು ಮಾಡೋ ಅವಶ್ಯಕತೆ ಏನಿದೆ? ಈ ತಾಲೂಕು ಅಭಿವೃದ್ಧಿ ಆಗದ, ಇಲ್ಲಿ ಅಭಿವೃದ್ಧಿ ಆಗದ, ಜನಾಂಗಕ್ಕೆ ಎಲ್ಲ ಸೌಕರ್ಯಗಳು ಸಿಕ್ಕವ. ಇಲ್ಲಿ ರಿಸರ್ವೇಶನ್ ಡಬಲ್ ರಿಸರ್ವೇಶನ್ ಯಾಕೆ ಕೊಟ್ರಪ್ಪ? ಎಸ್ ಸಿ ಆದ್ಮೇಲೆ ಎಷ್ಟು ಯಾಕೆ ಕೊಟ್ರು? ಎಸ್ ಸಿ ಜನ ಹಿಂದುಳಿದು ಕೊಟ್ರು, ಆಮೇಲೆ ಎಷ್ಟು ಜನ ಹಿಂದುಳಿದ ಇಲ್ಲಿ ಬಡ ಜನರು ಅವರು ಅಭಿವೃದ್ಧಿ ಮಾಡಬೇಕಂತ ಕೊಟ್ರ ತಾನು ತಾಲೂಕು ಮಾಡಿ 5000 ಕೋಟಿ ಜಾಲ ತಗೊಂಡು ಎಲ್ಲ ಕಾಲು ಹಿಡ್ಕೊಂಡು ಏನ್ ಮಾಡಿದ ಅವ ನಯವಂಚಕ. ಹೆಂಗ ನಯವಂಚಕ ಅಂದ್ರೆ ಅವ್ನು ಕೆಲಸ ಆಗ ಕಾಲಕ ಕಾಲು ಹಿಡ್ಕೊಂಡ್ರೆ ಬಿಡೋದಿಲ್ಲ ಅವನು. ನಾವು ಒಪ್ಪದವರಿಗೆ ಕಾಲು ಬಿಡಬಹುದು ಶನಿವಾರ. ಅವರೆಲ್ಲ ಅವ್ರು ಯಾಕೆ ಅಷ್ಟು ಕೊಡ್ತಾರೆ ಏನಂದ್ರೆ ಕಾಲು ಹಿಡ್ಕೊಂಡ್ರೆ ಹಿಂದೂ ಧರ್ಮದಲ್ಲಿ ಕಾಲು ಹಿಡ್ಕೊಂಡ್ರೆ ನೀವು ರಕ್ಷಣೆ ಮಾಡ್ತಾರ. ಆ ತಂತ್ರಜ್ಞಾನದಲ್ಲಿ ಮತ್ತೆ ಬ್ಯಾರೆ ಇಲ್ಲ. ಏನಾಗ್ತದ ದೊಡ್ಡ ಮಂತ್ರಜ್ಞಾನ ಬಂದಂತಲ್ಲ, ದೊಡ್ಡ ಇದಲ್ಲ, ಆಸ್ತಿ ಅಂತಲ್ಲ, ಸೂರಲ್ಲ. ಅವರ ಸುಮನೇಶ್ವರನ ಟೆಂಪಲ್ಗೆ ನಾಲ್ಕು ತಿಂಗಳು ಹಾಕಿಕೊಂಡು ಜೀವನ ಸಾಗಿಸಿ ಅವರಲ್ಲಿ ಇವರೆಲ್ಲ 10-20 ವಯಸ್ಸುಗಳು ಬದುಕಿರುವಂತ ಮನುಷ್ಯ ಶಿವನಿಗೆ. ಅದಕ್ಕಾಗಿ ಹೋರಾಟ ಇಡೀ ತಾಲೂಕು ರಾಜ್ಯಾಂತ ಆಗುತ್ತೆ. ಅದು ನಮ್ಮ ಜನಾಂಗ ಎಚ್ಚೆತ್ತಿರ್ಬೇಕು, ರಾಜ ಜನಾಂಗ ನಾಲ್ಕು ಜನ ಯಾಕೆ ಎಚ್ಚೆತ್ತಿರ್ಬೇಕಪ್ಪ ಅಂತಂದ್ರೆ ನಮಗಾದ್ರೆ ಜಾಸ್ತಿ ಸೋಸಣೆ ಕೇಳಿ ಇಲ್ಲ ಮಾತಾಡ ಮುಖಂಡರೆಲ್ಲ ಜಾಸ್ತಿ ಅವರ ಎಲ್ಲ ಮುಖಂಡರಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಸಭೆಯ ಉದ್ದೇಶಿ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಶಿವರಾಜ್ ನಾಯ್ಕ ಅವರು ಮಾತಾಡಬೇಕಂತವರಲ್ಲಿ ವಿನಂತಿ ಕೊಡ್ತಾ ಇದ್ದೆ. ಅವುಗಳನ್ನ ತಡೆಯಕ್ಕೆ ನಮ್ಮ ಬೇರೆ ಬೇರೆ ಇಲಾಖೆ ಹೋಗೋದಿಲ್ಲ. ಎಂಎಲ್ಎ ಅವರು ಹೇಳಿದ್ರೆ ಮಂಡಲ